να ματιέλε. ಬಂದೆ ನಿನ್ನೇ ನಂಬ್ಕೊಂಡ್ ಬಂದಿರೋ ಹುಡುಗಿ ಕೈ ಹಿಡಿದು ಕಾಪಾಡ್ದೆ ಕನ್ಯಾದಾನ ಮಾಡ್ಕೊಡಕ್ ಬಂದಿದ್ಯಾ? ನಿನ್ ಗೌರಿ ಮನ್ಸನ್ ಗೆದ್ದಿರೋ ಪ್ರೇಮಿನೋ ಇಲ್ಲ ಮದ್ವೆ ಮಾಡಿಸೋ ಪೂಜಾರಿನೋ? ಇದಕ್ಕೆ ನಾನು ನಿನ್ ಗೌರಿನ ಪ್ರೀತಿಸಿದ್ದು? ಓ, ನನ್ ಕೊಲ್ತಾರೇನೋ ಭಯನ? ನಿಮ್ ಮದ್ಕೆ ಹೆಣ್ಣೆ ಆದ್ರೂ ಸಾವಗ್ ಹೆದ್ರೋ ಹೇಳಿ ಅಲ್ಲ. ಇವ್ರೇನೋ ನನ್ನ ಕೊಲ್ಲೋದು? ನಿಮ್ ಪ್ರೀತಿ ಗೆಲ್ಲತ್ತೆ ಅನ್ನೋದಾದ್ರೆ ನಾನೇ ಸಾಯ್ತೀನಿ. ಏನತ್ಕೆ ಇದು? ನೋಡ್ದೆನೋ, ಮೊಮ್ಮಗ ಸತ್ರು ಸರಿ, ಮನೆತನದ ಮರ್ಯಾದನೆ ಮುಖ್ಯ ಅನ್ನೋ ಸ್ವಾರ್ಥ ತುಂಬಿರೋ ಕಾಂದ ನಿಂದು. ಅದೇ ನನ್ ಪ್ರೀತಿಗೋಸ್ಕರ ತನ್ ಪ್ರಾಣನೇ ತ್ಯಾಗ ಮಾಡಕ್ ನಿಂತಿರೋ ಮಹಾನ್ ಕಾಂದ ನಮ್ಮ. ಏಯ್, ನಿನ್ ಜಾಗದಲ್ಲೇ ನಿಂತ್ಕೊಂಡು ನಿನಗೊಂದು ಓಪನ್ ಚಾಲೆಂಜ್ ಆಗ್ತೀನಿ. ಈಗ್ಲೂ ನಿನಗೆ ನಿನ್ ಮೇಲೆ ನಂಬಿಕೆ ಇದ್ರೆ ನೀನ್ ನಿಜವಾಗ್ಲೂ ಗಂಡ್ಸು ಅಂತ ಪ್ರೂವ್ ಮಾಡ್ಕೊಳಕ್ಕೆ ನಿನಗೊಂದ್ ಒಳ್ಳೆ ಚಾನ್ಸ್ ಕೊಡ್ತೀನಿ. ಒಂದೇ ಒಂದ್ಸಲ ಗೌರಿ ನನ್ ಕೈ ಕೊಟ್ಟು ನೋಡು. ಇನ್ 5 ನಿಮಿಷದಲ್ಲಿ 5 ಕಿಲೋಮೀಟರ್ ದೂರದಲ್ಲಿರೋ ಎಲಿಫೆಂಟ್ ಟವರ್ ನಲ್ಲಿ ಗೌರಿ ಕುದಿಕೆಗೆ ನಾನ್ ತಾಲಿ ಕಟ್ಟ. ನಿನ್ ಇಡೀ ಸೈನ್ಯನ ಹಿಂದೆ ಬಿಟ್ಟು ನಮ್ಮನ್ನ ತಡಿ. ಸಾಧ್ಯವಾದ್ರೆ ನನ್ನ ಕೊಂದು ಗೌರಿನ ಇವನು ಕೊಟ್ಟು ಮದ್ವೆ ಮಾಡಿಸ. ಈ 5 ನಿಮಿಷದಲ್ಲಿ ನಾನು ಇವಳನ್ನ ಕಾಪಾಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಇನ್ ಜೀವನ ಪೂರ್ತಿ ಕಾಪಾಡ್ಕೊಳಕ್ ಹೇಗ್ ಸಾಧ್ಯ? ಏನಂತೀಯ? ಮತ್ತೆ ಏನ್ ಮಾಡ್ತಿದೀಯ? ಮತ್ತೆ ಎಲ್ಲರ ಮುಂದೆ ಇವನು ಅಪ್ಪ ಏನ ನೀ ಗಂಡ್ಸ ಗಂಡ್ಸ ಅಂತ ಕೇಳ್ತಾವ್ನೆ. ಸುಮ್ನಿದ್ರೆ ನಮ್ಮ ಮರ್ಯಾದೆ ಹೋಗಲ್ವಾ? ಈ ಪಂಪಾಪತಿ ಆ ಕಾಡಿಗೆ ಗಿಳಿದ್ರೆ ಆರ್ಭಟ ಹೆಂಗಿರ್ತದೆ ಅಂತ ಆ ಕಾಲೇಜ್ ಜನ ನೋಡಿದ್ರು, ಈ ಕಾಲೇಜ್ ಜನ ಕೇಳಿದ್ರು, ನೋಡಿರ್ಲಿಲ್ಲ. ಐ ಬಚ್ಚ, ನೀನ್ 5 ಕಿಲೋಮೀಟರ್ ಅಲ್ಲ 5 ಅಡಿನೂ ಮುಂದಕ್ಕೆ ಹೋಗಕ್ ಆಯ್ಕಿಲ್ಲ. ಈಗ ತೋರಿಸ್ತೀನಿ ಈ ಪಂಪಾಪತಿ ತಾಕತ್ ಏನು ಅಂತ. ಎಷ್ಟೇ ತಾಕತ್ ಇದ್ರು ಎಲೆಕ್ಟ್ರಿಕ್ ಕಂಬ ಹಿಡಿಬಹುದು, ಆದ್ರೆ ಈ ಪವರ್ನ ಹಿಡಿಯಕ್ಕಾಗಲ್ಲ.
ನೀನು? ನಿನ್ನಂತ ನನ್ನ ಶತ್ರು ಅಲ್ಲ, ನನ್ನ ಫ್ರೆಂಡು ಅಂತ ಹೆಮ್ಮೆಯಿಂದ ಹೇಳ್ಕೋತೀನಿ. ಹೋಗು ಹೋಗು ಬಸವ ಹೋಗು. ಒಂದ್ ಸೆಕೆಂಡ್ಲಿ ನಾನು ಇವನ್ನ ಮೇಲೆ ಕಳಿಸ್ಬೋದು. ಇಷ್ಟು ದೊಡ್ಡ ಸೈನ್ಯನ ಧೂಳಿಪಟ ಮಾಡ್ದವನ್ಗೆ ನೀವ್ ಯಾವ ಲೆಕ್ಕ? ನಾನ್ ಗೌರಿನ ಪ್ರೀತಿಸಿದ್ದು ಯಾರ ಪ್ರಾಣನು ತೆಗೆಯಕಲ್ಲ, ನನಗ್ ಬೇಕಾಗಿದ್ದು ಪ್ರೀತಿ. ಅದ್ ಸಿಕ್ಕಿದ್ಮೇಲೆ ನನಗ್ ಯಾರು ಶತ್ರುಗಳಲ್ಲ. ಹಾಗೆ ಅಡ್ಡ ಬಂದ್ರೆ ಯಾರನ್ನು ಉಳಿಸಲ್ಲ. ಏನ್ ಹರಿಕತೆ ಕೇಳ್ತಾ ಇದ್ರ? ಅರೆಸ್ಟಿಮ್. ಓಂ ಮಿನಿಸ್ಟರ್ ಸಾಹೇಬ್ರೆ, 70 ವರ್ಷ ಚರಿತ್ರೆನಾಗೆ ನನ್ನನ್ನು ಗೆದ್ದ ಒಬ್ಬನೇ ಒಬ್ಬ ಗಂಡಸು ಅಂದ್ರೆ ಇವನೇ. ಇಲ್ಲಿ ಸೋತಿದ್ದು ಅಹಂಕಾರ, ಗೆದ್ದಿದ್ದು ಪ್ರೀತಿ. ಪ್ರಪಂಚದಲ್ಲಿ ಅದೇ ಅಲ್ಟಿಮೇಟ್. ಆಯ್ತಲ್ಲ ಮಂಗಳಾರತಿ, ಇನ್ನು ಏನ್ ನೋಡ್ತಾ ಇದ್ದೀರಿ? ನಡೀರಿ. ಗೌರಿ ಬಸವನ್ ಮದುವೆ ನೋಡ್ಕೊಂಡೆ ಹೋಗೋಣ. ಆಯ್ತು ಬನ್ನಿ ಸಾಹೇಬ್ರೆ, ನಮ್ಮ ಅಮ್ಮ ಕೇಳ್ಕೊತವಳೆ, ಮುದ್ದೆ ಮುಗಿಸ್ಕೊಂಡು ಬನ್ನಿ. ಸರ್, ನೀವು ರೋಮಿಯೋ ಜುಲಿಯೆಟ್, ಲೈಲಾ ಮಜ್ನು, ದೇವದಾಸ್ ಪಾರ್ವತಿ ತರ ಬಸವ ಗೌರಿ ಅನ್ನೋ ಹಿಸ್ಟ್ರಿನೇ ಕ್ರಿಯೇಟ್ ಮಾಡ್ಬಿಟ್ರಲ್ಲ ಸರ್. ಅಯ್ಯೋ ಅಣ್ಣ, ನಾನು ಗೌರಿನ ಮದುವೆ ಆಗ್ತಿರೋದು 50 ವರ್ಷ ಹ್ಯಾಪಿಯಾಗಿ ಸಂಸಾರ ಮಾಡ್ಬೇಕು ಅಂತ, ನೀವ್ ಯಾಕೆ ಟ್ರಾಜಿಡಿ ಎಂಡ್ ಆಗಿರೋ ಲವ್ ಸ್ಟೋರಿ ಎಲ್ಲ ಜ್ಞಾಪಿಸಿ ನಮಗ್ ಭಯ ಪಡಿಸ್ತಿದ್ದೀರಾ? ನೋಡಿ, ನಾಳೆ ರಿಸೆಪ್ಷನ್ ಇದೆ, ಬಂದು ಊಟ ಮಾಡ್ಕೊಂಡೋಗಿ. ಹಾ, ಬರೀ ಊಟ ಮಾತ್ರ ಮಾಡ್ಕೊಂಡೋಗಿ.